ಟಾಪ್ ಟೆನ್ ಅಲ್ಲಿ ಮೊದಲನೇದು ಬಾಬಾ ಬುಡನಗಿರಿಯ ದತ್ತಪೀಠದಲ್ಲಿ ಡಿಸೆಂಬರ್ 6 8 ದತ್ತ ಜಯಂತಿ ಆಚರಿಸೋಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಅರ್ಚಕರ ನೇಮಕ ಪ್ರಶ್ನಿಸಿ ಗೌಸ್ ಮೌಸಿನ್ ಶಾ ಖಾದ್ರಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಹೈಕೋರ್ಟ್ ಆದೇಶ ನೀಡಿದೆ. ಮುಂದಿನ ವಿಚಾರಣೆ ಜನವರಿ 12 ನಡೆಯುತ್ತೆ. ಶಿಡ್ಲಘಟ್ಟ ಕಾಂಗ್ರೆಸ್ ಟಿಕೆಟ್ ಅನ್ನು ತಮಗೆ ಬಿಟ್ಟುಕೊಟ್ರೆ 30 ಕೋಟಿ ಕೊಡೋದಾಗಿ ಶಾಸಕ ಮುನಿಯಪ್ಪಗೆ ರಾಜೀವ್ ಗೌಡ ಅನ್ನೋರು ಆಮಿಷ ಒಡ್ಡಿದ್ದಾರೆ ಅನ್ನೋ ಆರೋಪ. ಆದರೆ ಇದಕ್ಕೆ ನಾನು ಒಪ್ಪಲಿಲ್ಲ ಅಂತ ಮುನಿಯಪ್ಪ ಹೇಳ್ಕೊಂಡಿದ್ದಾರೆ. ಆದರೆ ಈ ಆರೋಪವನ್ನು ರಾಜೀವ್ ಗೌಡ ನಿರಾಕರಿಸಿದ್ದಾರೆ. ನರೇಗಾ ಕೂಲಿ ಮೊತ್ತ ಹೆಚ್ಚಿಸುವಂತೆ ಆಗ್ರಹಿಸಿ ಪಂಜಾಬ್ ಸಿಎಂ ಭಗವಂತ್ ಮಾನ್ ಮತ್ತೆಗೆ ಮನೆಗೆ ಮುತ್ತಿಗೆ ಹಾಕಲು ನೋಡಿದ ಕೃಷಿ ಕಾರ್ಮಿಕರ ಮೇಲೆ ಪೊಲೀಸರು ಬಲಪ್ರಯೋಗ ನಡೆಸಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ದಾರೆ. ನನಗೆ ಜೀವ ಬೆದರಿಕೆ ಪತ್ರಗಳು ಬರ್ತಿವೆ ಅಂತ ಮೈಸೂರು ರಂಗಾಯಣ ನಿರ್ದೇಶಕ ಟಿಪ್ಪು ನಿಜ ಕನಸುಗಳು ಪುಸ್ತಕದ ಲೇಖಕ ಅಡ್ಡಂಡ ಕಾರ್ಯಪ್ಪ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ನೀವೀಗ ಸಾಯುವ ಕೊಲೆಯಾಗುವ ಹಂತ ತಲುಪಿದ್ದೀರಾ, ನಿಮ್ಮನ್ನ ನೀವು ನಂಬಿರುವ ದೇವರು ಸಹ ಉಳಿಸಲ್ಲ ಅಂತ ಶಿವಮೊಗ್ಗದಿಂದ ಒಂದು ಪತ್ರ ಬಂದಿದೆ ಅಂತ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿಯ ಯಕ್ಷಗಾನ ಕಲಾವಿದ ಮಾಜಿ ಶಾಸಕ ಕುಂಬಳೆ ಸುಂದರ ರಾವ್ ಮಂಗಳೂರಿನ ಸ್ವಗೃಹದಲ್ಲಿ ಮತ್ತು ನಿಧನರಾಗಿದ್ದಾರೆ. ಖ್ಯಾತ ಉದ್ಯಮಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ಸ್ನ ಉಪಾಧ್ಯಕ್ಷ ವಿಕ್ರಮ್ ಕಿರ್ಲೋಸ್ಕರ್ ತಡರಾತ್ರಿ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅವರಿಗೆ 64 ವರ್ಷ ವಯಸ್ಸಾಗಿತ್ತು. ಅವರ ಅಂತ್ಯಕ್ರಿಯೆ ಕೂಡ ಬೆಂಗಳೂರಿನಲ್ಲೇ ನಡೆದಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಜೆಡಿಎಸ್ ತೊರೆಯಲ್ಲ ಅಂತ ಮಾಜಿ ಮಂತ್ರಿ ರೇವಣ್ಣ ಹೇಳಿದ್ದಾರೆ. ಒಂದು 15 ದಿನದಿಂದ ಕುಮಾರಸ್ವಾಮಿ ಜೊತೆ ಒಂದು 4 ಗಂಟೆ 1-to-1 ಎಲ್ಲ ಮಾತನಾಡಿದಾರಂತೆ. ಎಲ್ಲ ಇಲ್ಲೇ ಇರ್ತಾರೆ ಅಂತಿದ್ದಾರೆ. ನೋಡಿ, ದೊಡ್ಡಬಳ್ಳಾಪುರ ಹೊಸಹಳ್ಳಿ ಕರ್ನಾಟಕ ಬ್ಯಾಂಕ್ನಲ್ಲಿ 3 ದಿನದ ಹಿಂದೆ ರಾಬರಿ ನಡೆದಿದೆ. ಬ್ಯಾಂಕ್ನಲ್ಲಿದ್ದ 14 ಲಕ್ಷ ನಗದು, 5 ಕೆಜಿ ಚಿನ್ನಾಭರಣಗಳನ್ನ ಕಳ್ಳರು ದೋಚಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮಳೆ ಕಾರಣ 3ನೇ ಏಕದಿನ ಪಂದ್ಯ ಅರ್ಧಕ್ಕೆ ನಿಂತಿದೆ. ಟೀಂ ಇಂಡಿಯಾ ವಿರುದ್ಧ ಈಗ 1-0 ಅಂತರದಿಂದ ನ್ಯೂಜಿಲೆಂಡ್ ಸರಣಿ ಗೆದ್ದಿದೆ. ಲೈಗರ್ ಸಿನಿಮಾ ಸಂಬಂಧ ನಟ ವಿಜಯ್ ದೇವರಕೊಂಡ ಇಡಿ ವಿಚಾರಣೆ ಎದುರಿಸಿದ್ದಾರೆ. ಲೈಗರ್ ಸಿನಿಮಾದಲ್ಲಿ ಹವಾಲಾ ಹಣ ಸೇರಿದಂತೆ ವಿದೇಶಿ ಹಣ ಹೂಡಿಕೆ ಮಾಡಲಾಗಿದೆ ಎಂಬ ದೂರಿನ ಮೇರೆಗೆ ಇತ್ತೀಚೆಗೆ ನಟಿ, ನಿರ್ಮಾಪಕಿ, ನಿರ್ದೇಶಕ ಎಲ್ಲರನ್ನೂ ಇಡಿ ವಿಚಾರಣೆ ಮಾಡಿತ್ತು.